साई सच्चरित 12ನೇ अध्याय ओम श्री साईनाथाय नमः। ಈ ಅಧ್ಯಾಯದಲ್ಲಿ ಹೆಮಾಡಪಂತರು, ಕಾಕಾ ಮಾಜನಿ, ಧುಮಾಳ್, ನಿಮ್ಮೋಣ್ಕರ್, ಮುಳೆ ಶಾಸ್ತ್ರಿ, ಡಾಕ್ಟರ್ ಮುಂತಾದವರ ಅನುಭವಗಳನ್ನು ವಿವರಿಸಿದ್ದಾರೆ. ಬಾಬಾ ಅವರು ಭಕ್ತರನ್ನು ಹೇಗೆ ಬರಮಾಡಿಕೊಂಡು ಅವರನ್ನು ಆಶೀರ್ವದಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ನೋಡೋಣ. ಸಂತರ ಧ್ಯೇಯ: ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲೋಸುಗವೇ ಪರಮಾತ್ಮನು ಅನೇಕ ಅವತಾರಗಳನ್ನು ಎತ್ತಿದನೆಂಬುದು ಸರ್ವರಿಗೂ ತಿಳಿದ ಅಂಶ. ಆದರೆ ಸಂತರ ಧ್ಯೇಯವೇ ಬೇರೆ. ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಂದೇ. ಮೊದಲು ದುಷ್ಕರ್ಮಿಗಳಿಗೋಸುಕ ವ್ಯಥೆಪಟ್ಟುಕೊಂಡು ಅವರನ್ನು ಸಂತರು ಒಳ್ಳೆಯ ಹಾದಿಗೆ ತರಲು ಪ್ರಯತ್ನಿಸುತ್ತಾರೆ. ಭವಸಾಗರವನ್ನು ನಿರ್ಮೂಲ ಮಾಡುವ ಅಗಸ್ತ್ಯರವರು. ದೇವರು ಸಂತರಲ್ಲಿ ವಾಸಿಸುತ್ತಾನೆ. ಆದುದರಿಂದ ಸಂತರು ಪರಮಾತ್ಮನಿಂದ ಬೇರೆ ಅಲ್ಲ. ಇಂಥ ಸಂತರ ಗುಂಪಿಗೆ ಸೇರಿದವರಲ್ಲಿ ಶ್ರೀ ಸಾಯಿಬಾಬಾ ಅಗ್ರಗಣ್ಯರು. ಅವರಲ್ಲಿ ದೈವಿಕತೆಯ ತೇಜಸ್ಸಿತ್ತು. ಸಮಸ್ತ ಜೀವರಾಶಿಗಳನ್ನು ಸಮದೃಷ್ಟಿಯಿಂದ ಕಾಣುತ್ತಿದ್ದರು. ಶತ್ರುಗಳಾಗಲಿ ಮಿತ್ರರಾಗಲಿ ಅವರ ದೃಷ್ಟಿಯಲ್ಲಿ ಒಂದೇ. ಅವರು ಭಕ್ತರಿಗೋಸುಗ ತಮ್ಮ ಪುಣ್ಯದ ಗಣಿಯನ್ನು ಬರಿದು ಮಾಡಿಕೊಂಡರು. ಬಾಬಾ ಅವರ ದರ್ಶನದ ಯೋಗವಿದ್ದರೆ ಮಾತ್ರ ಅವರಲ್ಲಿಗೆ ಭಕ್ತರು ಹೋಗಬಹುದಾಗಿತ್ತು. ಅವರ ಯೋಗ ಬರೆದಿದ್ದರೆ, ಬಾಬಾ ಅವರು ಅವರನ್ನು ಜ್ಞಾಪಿಸಿಕೊಳ್ಳದಿದ್ದರೆ ಅಥವಾ ಅವರ ಲೀಲೆಗಳನ್ನು ಭಕ್ತರ ಕಿವಿಗಳನ್ನು ತಲುಪದೇ ಇದ್ದರೆ ಅಂಥವರು ಬಾಬಾ ಅವರನ್ನು ಕಾಣಬೇಕೆಂಬ ಚಿಂತೆಯನ್ನಾದರೂ ಹೇಗೆ ಮಾಡಬಹುದು? ಸಾಯಿಬಾಬಾ ಅವರನ್ನು ಕಾಣಬೇಕೆಂದು ಅಭಿಲಾಷೆ ಹುಟ್ಟಿಕೊಂಡ ಅನೇಕರಿಗೆ ಅವರ ಮಹಾಸಮಾಧಿ ನಡೆಯುವ ತನಕವೂ ಅವರ ದರ್ಶನ ಪಡೆಯಲು ಅವಕಾಶ ದೊರೆಯಲೇ ಇಲ್ಲ. ಇಂಥವರು ಅವರಲ್ಲಿ ದೃಢ ವಿಶ್ವಾಸವಿಟ್ಟು ಅವರ ಲೀಲೆಗಳನ್ನು ಕೇಳಿದರೆ ಅವರ ದರ್ಶನಾಕಾಂಕ್ಷೆಯು ನೆರವೇರಿದಂತೆಯೇ. ಬಾಬಾ ಅವರ ದರ್ಶನ ಪಡೆದು ಶಿರಡಿಯಲ್ಲಿ ಬಹಳ ದಿವಸವಿರಲು ಸಾಧ್ಯವಿರಲಿಲ್ಲ. ಬಾಬಾ ಅವರ ಒಪ್ಪಿಗೆ ಕೊಡುವವರೆಗೆ ಅಲ್ಲಿರಬಹುದಾಗಿತ್ತು. ಅಂತೆಯೇ ಅವರು ಅಪ್ಪಣೆ ಕೊಟ್ಟ ನಂತರವೇ ಶಿರಡಿಯನ್ನು ಬಿಟ್ಟು ಹೊರಡಬೇಕಾಗಿತ್ತು. ಎಲ್ಲವೂ ಅವರ ಇಚ್ಛೆಯಂತಾಗುತ್ತಿತ್ತು. ಕಾಕಾ ಮಹಾಜನಿ: ಒಂದು ಸಾರಿ ಕಾಕಾ ಮಹಾಜನಿ ಮುಂಬಯಿಯಿಂದ ಶಿರಡಿಗೆ ಹೊರಟರು. ಅಲ್ಲಿ ಗೋಕುಲಾಷ್ಟಮಿ ಸಮಾರಂಭವನ್ನು ನೋಡಲೋಸಗ ಒಂದು ವಾರ ಇರಬೇಕೆಂದು ಅವರು ನಿಶ್ಚಯಿಸಿದ್ದರು. ಅವರು ಶಿರಡಿಗೆ ಬಂದು ಬಾಬಾ ಅವರ ದರ್ಶನ ಪಡೆದ ಸ್ವಲ್ಪ ಹೊತ್ತಿನಲ್ಲೇ ಬಾಬಾ ಅವರು, ನೀನು ಪುನಃ ಇಲ್ಲಿಂದ ಯಾವಾಗ ಹೊರಡುವಿ ಎಂದು ಕೇಳಿದರು. ಕಾಕಾ ಮಹಾಜನಿ ಅವರಿಗೆ ಆಶ್ಚರ್ಯವಾಯಿತು. ಉತ್ತರ ಕೊಡಲೇಬೇಕಾಯಿತು. ನೀವು ಯಾವಾಗ ಅಪ್ಪಣೆ ಕೊಡುವಿರೋ ಆವಾಗ ಹೊರಡಲು ಸಿದ್ಧ ಎಂದು ಉತ್ತರಿಸಿದರು. ಆಗ ಬಾಬಾ ಅವರು, ಸರಿ, ನಾಳೆ ಹೊರಡು ಎಂದರು. ಬಾಬಾ ಅವರ ವಚನಗಳು ಶಾಸನವಿದ್ದಂತೆ ಅವುಗಳನ್ನು ಪಾಲಿಸಬೇಕಿತ್ತು. ಅವರು ಬಾಬಾ ಅವರ ಅನುಜ್ಞೆಯಂತೆ ಮರುದಿನ ಹೊರಟರು. ಅವರು ಮುಂಬೈಯನ್ನು ತಲುಪಿ ಕಚೇರಿಗೆ ಹೋದಾಗ ಅವರ ಮಾಲೀಕನು ಅವರು ಬರುವನ್ನೇ ಕಾಯುತ್ತಿದ್ದನೆಂಬುದು ತಿಳಿದು ಬಂದಿತ್ತು. ಅಲ್ಲಿನ ಮ್ಯಾನೇಜರ್ ಅವರಿಗೆ ಜ್ವರ ಬಂದುದರಿಂದ ಕಾಕಾ ಮಹಾಜನಿ ಅವರ ಅಗತ್ಯವಿದ್ದಿತು. ಮಾಲೀಕನು ಈ ವಿಚಾರವಾಗಿ ಕಾಕಾ ಅವರಿಗೆ ಪತ್ರ ಬರೆದಿದ್ದನು. ಅದು ಮರುದಿನ ಮುಂಬೈಗೆ ಮರಳಿ ಬಂದಿತು. ಭಾವು ಸಾಹೇಬ್ ಧುಮಾಳ್: ಒಮ್ಮೆ ನಾಸಿಕದ ವಕೀಲರಾದ ಭಾವು ಸಾಹೇಬ್ ಧುಮಾಳರು ಒಂದು ಮೊಕದ್ದಮೆಗಾಗಿ ನಿಫಾಡಕ್ಕೆ ಹೋಗುತ್ತಿದ್ದರು. ದಾರಿಯಲ್ಲಿ ಹಾಗೆಯೇ ಶಿರಡಿಗೆ ಬಂದು ಬಾಬಾ ಅವರ ದರ್ಶನ ಪಡೆದು ಕೂಡಲೇ ಹೊರಡಲು ಸಿದ್ಧರಾದರು. ಬಾಬಾ ಅವರು ಅಪ್ಪಣೆ ಕೊಡಲಿಲ್ಲ. ಶಿರಡಿಯಲ್ಲಿ ಒಂದು ವಾರ ತಂಗುವಂತೆ ಹೇಳಿದರು. ಅದೇ ಸಮಯದಲ್ಲಿ ನಿಫಾಡದ ನ್ಯಾಯಾಧೀಶರು ರೋಗ ಪೀಡಿತರಾಗಿ ಮಲಗಿದ್ದರಿಂದ ಮೊಕದ್ದಮೆಯನ್ನು ಒಂದು ವಾರ ಮುಂದೂಡಿದ್ದರು. ನಂತರ ಧುಮಾಳರಿಗೆ ಹೋಗಲು ಬಾಬಾ ಅನುಮತಿ ನೀಡಿದರು. ಆ ಮೊಕದ್ದಮೆ ಕೆಲವು ತಿಂಗಳು ಕಾಲ ಮೂರು ನಾಲ್ಕು ನ್ಯಾಯಾಧೀಶರಿಂದ ವಿಚಾರಿಸಲ್ಪಟ್ಟು ಧುಮಾ ಅವರು ಜಯಶೀಲರಾದರು. ಶ್ರೀಮತಿ ನಿಮೋಣ್ಕರ್: ನಿಮೋಣದ ವಾರಸದಾರರು ಮತ್ತು ಗೌರವ ನ್ಯಾಯಾಧೀಶರು ಆದ ಶ್ರೀ ನಾನಾ ಸಾಹೇಬ್ ನಿಮೋಣ್ಕರ್ ಅವರು ತಮ್ಮ ಪತ್ನಿಯೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು. ಇವರಿಬ್ಬರೂ ದಿನದ ಬಹುಕಾಲವನ್ನು ಬಾಬಾ ಅವರ ಸೇವೆಗೆ ಮುಡುಪಾಗಿಟ್ಟು ಮಸೀದಿಯಲ್ಲಿಯೇ ಇರುತ್ತಿದ್ದರು. ಇದ್ದಕ್ಕಿದ್ದಂತೆ ಬೇಲಾಪುರದಲ್ಲಿದ್ದ ಅವರ ಮಗನು ಹಾಸಿಗೆ ಹಿಡಿದು ಮಲಗಿದ್ದರಿಂದ ಶ್ರೀಮತಿಯವರು ಕೂಡಲೇ ಬೇಲಾಪುರಕ್ಕೆ ಹೋಗಿ ತಮ್ಮ ಮಗನನ್ನು ನೋಡಿ ಅಲ್ಲಿ ಕೆಲಕಾಲ ಇರಬೇಕೆಂದು ಮನಸ್ಸು ಮಾಡಿದರು. ಆದರೆ ಶ್ರೀಯುತ ನಿಮೋಣ್ಕರ್ ಅವರು ಮಗನನ್ನು ನೋಡಿಕೊಂಡು ಮರುದಿನವೇ ಬರುವಂತೆ ಹೇಳಿದರು. ಶ್ರೀಮತಿಯವರಿಗೆ ಏನೂ ತೋಚದಂತಾಯಿತು. ಆಗ ಬಾಬಾ ಅವರು ಅವರ ಸಹಾಯಕ್ಕೆ ಬಂದರು. ಬಾಬಾ ಅವರು ವಾಡದ ಸಮೀಪದಲ್ಲಿ ನಾನಾ ಸಾಹೇಬ್ ಮತ್ತು ಕೆಲವರೊಡನೆ ಕಲಿತು ಮಾತನಾಡುತ್ತಿದ್ದರು. ಆಗ ಶ್ರೀಮತಿಯವರು ಬಂದು ಅವರ ಪಾದಗಳಿಗೆ ಎರಗಿ ಹೊರಡಲು ಅನುಮತಿ ಬೇಡಿದರು. ಬಾಬಾ ಅವರು ಕೂಡಲೇ ಹೊರಡು, ತೀವ್ರ ಹೊರಡು, ಗಾಬರಿ ಪಡಬೇಡ, ಬೇಲಾಪುರದಲ್ಲಿ 4 ದಿನ ನಿಂತು ಬಾ ಎಂದು ಹೇಳಿದರು. ಬಾಬಾ ಅವರ ಮಾತುಗಳು ಎಷ್ಟು ಸಮಯೋಚಕ ಎಂದು ವಾಚಕರೇ ಊಹಿಸಬಹುದು. ನಾಸಿಕದ ಮುಳೆ ಶಾಸ್ತ್ರಿ: ನಾಸಿಕದ ಪ್ರಸಿದ್ಧ ಅಗ್ನಿಹೋತ್ರಿಗಳು, ಹೋರಾಟ ತಜ್ಞರು ಆದ ಶ್ರೀ ಮುಳೆ ಶಾಸ್ತ್ರಿಗಳು ನಾಗ್ಪುರದ ಲಕ್ಷಾಧೀಶರಾದ ಬಾಬಾ ಸಾಹೇಬ್ ಭೂಟಿಯವರನ್ನು ಭೇಟಿಯಾಗಲು ಶಿರಡಿಗೆ ಬಂದರು.
ಅವರು ಭೇಟಿಯಾದ ನಂತರ ಎಲ್ಲರೂ ಬಾಬಾ ಅವರ ದರ್ಶನವನ್ನು ಪಡೆಯಲು ಮಸೀದಿಗೆ ಬಂದರು. ಬಾಬಾ ಅವರು ತಮ್ಮ ಸ್ವಂತ ಹಣದಿಂದ ಕೆಲವು ಮಾವಿನ ಹಣ್ಣುಗಳನ್ನು ತರಿಸಿ ಎಲ್ಲರಿಗೂ ಹಂಚಿದರು. ಹಾಗೆ ಹಂಚುವಾಗ ಅವರು ಹಣ್ಣುಗಳನ್ನು ಚೆನ್ನಾಗಿ ಹಿಚುಕಿ ಕೊಡುತ್ತಿದ್ದರು. ತೆಗೆದುಕೊಂಡು ಅವರು ಹಣ್ಣನ್ನು ಬಾಯಲ್ಲಿಟ್ಟಾಗ ಎಲ್ಲ ತಿರುಳು ಒಮ್ಮೆಲೆ ಬಾಯಿಗೆ ಹೋಗಿ ಗೊಟ್ಟ ಮತ್ತು ಸಿಪ್ಪೆ ಕೈಯಲ್ಲಿ ಉಳಿಯುವಂತೆ ಆಗುತ್ತಿತ್ತು. ನಂತರ ಬಾಳೆಹಣ್ಣನ್ನು ಸುಲಿದು ಎಲ್ಲರಿಗೂ ಹಂಚಿದರು. ಆಗ ಮುಳೆ ಶಾಸ್ತ್ರಿಗಳು ಹಸ್ತ ಸಾಮುದ್ರಿಕದಾಗಿದ್ದುದರಿಂದ ಬಾಬಾ ಅವರ ಹಸ್ತವನ್ನು ಪರೀಕ್ಷಿಸಲೋಸುಗ ಅಪೇಕ್ಷಿಸಿ ಅವರನ್ನು ಕೇಳಿದರು. ಬಾಬಾ ಅವರು ಅದನ್ನು ನಿರಾಕರಿಸಿ ಅವರಿಗೆ ನಾಲ್ಕು ಬಾಳೆಹಣ್ಣುಗಳನ್ನು ಕೊಟ್ಟು ಕಳಿಸಿದರು. ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಮರುದಿನ ಮುಳೆ ಶಾಸ್ತ್ರಿ ಅವರು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡುತ್ತಿದ್ದರು. ಬಾಬಾ ಅವರು ಎಂದಿನಂತೆ ಅಂದು ಲೇಂಡಿಯ ಕಡೆಗೆ ಹೋಗಿದ್ದಾಗ ಸಮೀಪದಲ್ಲಿದ್ದವರಿಗೆ ನನಗೆ ಸ್ವಲ್ಪ ಗೇರು ತಂದು ಕೊಡು, ಈ ದಿನ ಕಾವಿ ಬಟ್ಟೆ ಧರಿಸುವೆ ಎಂದರು. ಯಾರಿಗೂ ಇದರ ಅರ್ಥ ತಿಳಿಯಲೇ ಇಲ್ಲ. ಕೆಲವು ಕಾಲದ ನಂತರ ಬಾಬಾ ಅವರು ಮಧ್ಯಾಹ್ನದ ಆರತಿ ಹೊತ್ತಿಗೆ ಮಸೀದಿಗೆ ಬಂದರು, ಹಿಂದಿರುಗಿದರು. ಜೋಗ ಅವರು ಮುಳೆ ಶಾಸ್ತ್ರಿಗಳನ್ನು ಆರತಿ ಹೊತ್ತಿಗೆ ಬರಲು ಸಾಧ್ಯವೇ ಎಂದು ಕೇಳಿದರು. ಮುಳೆ ಶಾಸ್ತ್ರಿಗಳು ಮಧ್ಯಾಹ್ನದ ನಂತರ ಬರುವೆನೆಂದು ಹೇಳಿದರು. ಬಾಬಾ ಅವರು ಆಸನದಲ್ಲಿ ಕುಳಿತರು. ಆರತಿ ಸಮಾರಂಭ ಆರಂಭವಾಯಿತು. ಆಗ ಬಾಬಾ ಅವರು ಅಲ್ಲಿದ್ದವರಿಗೆ ನಾಸಿಕದ ಬ್ರಾಹ್ಮಣನಲ್ಲಿಗೆ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಾ ಎಂದರು. ಈ ವಿಷಯ ಅವರು ಮುಳೆ ಶಾಸ್ತ್ರಿಗಳಿಗೆ ತಿಳಿಸಿದಾಗ ಅವರು ಗಾಬರಿಗೊಂಡು ತಮ್ಮ ಮನಸ್ಸಿನಲ್ಲಿ, ನಾನು ಶುದ್ಧ ಅಗ್ನಿಹೋತ್ರಿ ಬ್ರಾಹ್ಮಣ, ನಾನೇಕೆ ದಕ್ಷಿಣೆ ಕೊಡಬೇಕು? ಬಾಬಾ ಅವರು ದೊಡ್ಡ ಸಂತರಾಗಿರಬಹುದು, ಆದರೆ ನಾನು ಅವರ ಆಶ್ರಿತನಲ್ಲ ಎಂದು ಸಂಕೋಚಪಟ್ಟರು. ತಕ್ಷಣದಲ್ಲಿ ಪುನಃ, ಭಾವು ಸಾಹೇಬರಂತ ಲಕ್ಷಾಧೀಶರೇ ದಕ್ಷಿಣೆ ಕೊಡಲು ನಿರಾಕರಿಸುವುದಿಲ್ಲ, ನಾನೇಕೆ ಹೀಗನ್ನಲಿ ಎಂದುಕೊಂಡು ಬಾಪು ಸಾಹೇಬ್ ಅವರೊಂದಿಗೆ ಮಸೀದಿಗೆ ಹೊರಟರು. ಅಲ್ಲಿಗೆ ಬಂದ ನಂತರ ತಾವೇ ದೊಡ್ಡವರೆಂದು ಭಾವಿಸಿ ದೂರದಿಂದಲೇ ಬಾಬಾ ಅವರಿಗೆ ಪುಷ್ಪಗಳನ್ನು ಅರ್ಪಿಸಿದರು. ಆ ಕ್ಷಣದಲ್ಲಿಯೇ ಅವರು ಕಂಡಿದ್ದುದೇನು, ಶ್ರೀ ಸಾಯಿಬಾಬಾ ಅವರನ್ನಲ್ಲ, ತಮ್ಮ ದಿವಂಗತ ಗುರುಗಳಾದ ಶ್ರೀ ಗೋಲಭನಾಥ್ ಅವರನ್ನು ಕಂಡರು. ಅವರಿಗೆ ಕನಸು ಕಾಣುತ್ತಿರುವೆನೆಂದು ಭಾಸವಾಯಿತು. ಕ್ಷಣಕಾಲ ದಿಗ್ಭ್ರಾಂತರಾದರು. ನಂತರ ಅನುಮಾನಗಳೆಲ್ಲವನ್ನೂ ದೂರ ತಳ್ಳಿ ಗುರುಗಳಲ್ಲಿಗೆ ಹೋಗಿ ಅವರ ಚರಣಾರವಿಂದಗಳಿಗೆ ಎರಗಿದರು. ಎಲ್ಲರೂ ಬಾಬಾ ಅವರಿಗೆ ಆರತಿಯನ್ನು ಮಾಡುತ್ತಿದ್ದರು, ಆದರೆ ಮುಳೆ ಶಾಸ್ತ್ರಿಗಳು ತಮ್ಮ ಗುರುಗಳ ನಾಮ ಉಚ್ಚರಿಸುತ್ತಿದ್ದರು. ಅಹಂಕಾರ ಅಹಂಭಾವಗಳನ್ನು ತೊರೆದು ಅವರು ಕೆಲಕಾಲ ಕಣ್ಮುಚ್ಚಿಕೊಂಡು ಕಣ್ಣು ತೆರೆದಾಗ ಅವರು ಕಂಡಿದ್ದೇನು, ಕರುಣಾಮೂರ್ತಿಯಾದ ಸಚ್ಚಿದಾನಂದ ರೂಪನಾದ ಶ್ರೀ ಸಾಯಿಬಾಬಾ ಅವರು ದಕ್ಷಿಣೆ ಕೇಳುವುದನ್ನು. ಅವರ ಪ್ರತಿಭೆಯನ್ನು ಕಂಡು ಮುಳೆ ಶಾಸ್ತ್ರಿಗಳು ತಮ್ಮನ್ನು ತಾವೇ ಮರೆತರು. ಅಮಿತಾನಂದದಿಂದ ನಯನಗಳಲ್ಲಿ ಆನಂದ ಭಾಷ್ಪ ಉಕ್ಕಿತು. ಬಾಬಾ ಅವರ ದಿವ್ಯ ಚರಣಾರವಂದಗಳಿಗೆ ಎರಗಿ ದಕ್ಷಿಣೆಯನ್ನು ಅರ್ಪಿಸಿದರು. ಆಗ ಅಲ್ಲಿ ನೆರೆದಿದ್ದವರೆಲ್ಲರೂ ಬಾಬಾ ಅವರಿಗೆ, ಬಾಬಾ ಅವರು ಸ್ವಲ್ಪ ಗೇರು ತಂದು ಕೊಡು, ಕಾವಿ ಬಟ್ಟೆ ಧರಿಸುತ್ತೇನೆ ಎಂದು ಹೇಳಿದ ಶಬ್ದಗಳ ಅರ್ಥವನ್ನು ಮನಗಂಡರು. ಡಾಕ್ಟರರೊಬ್ಬರ ಕಥೆ. ಒಂದು ದಿನ ಒಬ್ಬ ಮಾಮಲೆದಾರನ ಜೊತೆಗೆ ಒಬ್ಬ ಡಾಕ್ಟರರು ಶಿರಡಿಗೆ ಬಂದರು. ಡಾಕ್ಟರರು, ನಾನು ರಾಮಭಕ್ತ, ಮಹಮ್ಮದಿಯನಿಗೆ ನಮಸ್ಕಾರ ಮಾಡಲಾರೆ ಎಂದು ಮಾಮಲೆದಾರರಿಗೆ ಹೇಳಿದರು. ಮಾಮಲೆದಾರರು, ಯಾರೂ ನಿಮ್ಮನ್ನು ನಮಸ್ಕಾರ ಮಾಡಲು ಬಲವಂತ ಮಾಡುವುದಿಲ್ಲ, ಬನ್ನಿ ಎಂದು ಸಂಗಡ ಕರೆದುಕೊಂಡು ಬಂದಿದ್ದರು. ಅದರಂತೆ ಅವರಿಬ್ಬರೂ ಬಾಬಾ ಅವರ ದರ್ಶನಕ್ಕೆಂದು ಮಸೀದಿಗೆ ಬಂದರು. ಡಾಕ್ಟರರು ಬಾಬಾ ಅವರಿಗೆ ನಮಸ್ಕಾರ ಮಾಡಲು ಹೋಗುತ್ತಿರುವುದನ್ನು ಕಂಡು ಎಲ್ಲರಿಗೂ ಅಚ್ಚರಿಯಾಯಿತು. ನಂತರ, ನೀವು ಬಾಬಾ ಅವರಿಗೆ ನಮಸ್ಕಾರ ಮಾಡುವುದಿಲ್ಲವೆಂದು ಸಂಕಲ್ಪವನ್ನು ಹೇಗೆ ಮುರಿದಿರಿ ಎಂದು ಕೇಳಿದ್ದಕ್ಕೆ ಅವರು, ನಾನು ನನ್ನ ದೇವರಾದ ಶ್ರೀರಾಮಚಂದ್ರ ಮೂರ್ತಿಯನ್ನೇ ಕಾಣುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೆ ಬಾಬಾ ಅವರ ರೂಪ ಗೋಚರಿಯಾಯಿತು. ಅವರು ಅಚ್ಚರಿಗೊಂಡು, ಇದೇನು ಕನಸೇ, ಇವರು ಹೇಗೆ ಮಹಮ್ಮದೀಯರಾಗಿರಬೇಕು, ಇವರು ಯೋಗ ಸಂಪನ್ನರು, ಪರಮಾತ್ಮನ ಅವತಾರ ರೂಪಿಗಳು ಎಂದು ಹೇಳಿದರು. ಮರುದಿನ ಅವರು ಉಪವಾಸವಿರಲು ಪಣತೊಟ್ಟರು. ಆ ದಿನ ಬಾಬಾ ಅವರು ಆಶೀರ್ವದಿಸುವ ತನಕ ಮಸೀದಿಗೆ ಬರುವುದಿಲ್ಲವೆಂಬುದನ್ನು ಡಾಕ್ಟರು ಮನೆಯಲ್ಲಿ ಕುಳಿತಿದ್ದರು. ಹೀಗೆ 3 ದಿನ ಕಳೆದವು. ನಾಲ್ಕನೇ ದಿನ ಅವರು ಆಪ್ತ ಸ್ನೇಹಿತರೊಡನೆ ತಾವಾಗಿಯೇ ಮಸೀದಿಗೆ ಬಂದರು. ಬಾಬಾ ಅವರಿಗೆ ನಮಸ್ಕಾರ ಮಾಡಿದರು. ಆಗ ಬಾಬಾ ಅವರು, ನಿನ್ನನ್ನು ಕರೆಯಲು ಯಾರಾದರೂ ಬಂದಿದ್ದರೆ ಎಂದು ಕೇಳಿದರು. ಇದನ್ನು ಕೇಳಿ ಡಾಕ್ಟರ್ ಮನಸ್ಸು ಕರಗಿತು. ಅದೇ ರಾತ್ರಿ ಕನಸಿನಲ್ಲಿ ಬಾಬಾ ಅವರಿಂದ ಆಶೀರ್ವದಿಸಲ್ಪಟ್ಟು ನಂತರ ತಮ್ಮ ಊರಿಗೆ ಹಿಂದಿರುಗಿ ಅದೇ ಕನಸನ್ನು 15 ದಿನಗಳವರೆಗೆ ಕಂಡರು. ಈ ರೀತಿ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು, ನೂರ್ ಮಡಿಯಾಯಿತು. ನಮ್ಮ ಗುರುವಿನಲ್ಲಿ ನಮಗೆ ಅಚಲ ನಂಬಿಕೆ ಮತ್ತು ವಿಶ್ವಾಸಗಳಿರಬೇಕು ಎಂಬುದೇ ನೀತಿ. ಶ್ರೀ ಸಾಯಿ ಪ್ರಣಾಮ್. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.